ನಮಸ್ಕಾರ. ನಾವು ಇವತ್ತು ಬೇರೆ ಕಡೆ ವಿಸಿಟ್ ಬಂದಿದ್ದೀವಿ. ಇವರು ಗಿಡಗಳು ತೊಗೊಂಬಂದಿದ್ದಾರೆ, ನಾಟಿ ಮಾಡಿದ್ದಾರೆ. ಅಂದರೆ ನಾಟಿ ಮಾಡೋ ವಿಧಾನ ಸ್ವಲ್ಪ ಸರಿಯಾಗಿ ಗೊತ್ತಿಲ್ಲ ಇವರಿಗೆ. ಗಿಡಗಳು ತೊಗೊಂಬಂದು ನಾಟಿ ಮಾಡಿದ್ದಾರೆ. ಅದಕ್ಕೆ ಈ ಗಿಡಗಳಿಗೆ ಸ್ವಲ್ಪ ನೆಮಟೋಡ್ ಸಮಸ್ಯೆಗಳಿದ್ದಾವೆ, ಅದು ಇವತ್ತು ತೋರಿಸ್ತೀನಿ ನಿಮಗದು. ಬನ್ನಿ, ಈ ರೀತಿ ಆಗತ್ತೆ ನೋಡಿ. ನೆಮಟೋಡ್ ಇದ್ರೆ ಈ ರೀತಿ ಆಗತ್ತೆ ನೋಡಿ. ಇವು ನೆಮಟೋಡ್ ಲಕ್ಷಣಗಳು ಇವಲ್ಲ. ಗಿಡ ಇದು ನೋಡಿ, ಇದನ್ನು ಕಿತ್ತರೆ ನೋಡಿ ಯಾವುದೇ ರೀತಿ ರೂಟ್ ಇಲ್ಲ. ಆಯ್ತಾ, ಯಾವುದೇ ರೀತಿ ರೂಟ್ ಡೆವಲಪ್ಮೆಂಟ್ ಅನ್ನೋದು ಬಂದಿಲ್ಲ. ಇವೆಲ್ಲ ಬರೀ ನೆಮಟೋಡ್ಗಳು ಬಂದಿರೋದು. ಅದಕ್ಕೆ ಗಿಡ ಇದನ್ನು ಈ ರೀತಿ ಆಗಿದೆ ನೋಡಿ. ಯಾವುದೇ ರೂಟ್ ಕಾಣಿಸ್ತಾ ಇದೆ ನಿಮಗೆ? ಬೇರೆ ಇಲ್ಲ ನಿಮ್ಗೆ ಇವೆಲ್ಲ ನೋಡಿ. ಈ ಇದು ನೆಮಟೋಡ್ ಬಂದ್ರೆ ನಿಮ್ ಭೂಮಿ ಒಳಗಡೆ ಎಲ್ಲ ಸೇರ್ಕೊಂಡ್ಬಿಡ್ತದಲ್ಲ. ಮತ್ತೆ ಕಳಿಸ್ತಾರೆ ಈಗ ಒಂದು ಐದಾರಿಂದ ಹಂಗಾಗ್ಬಿಡ್ತಾರೆ. ಅದೇ ಆಗ್ಬಿಡ್ತದಲ್ಲ, ತುಂಬಾ ಆಗ್ಬಿಡ್ತದಲ್ಲ. ಅದಕ್ಕೆ ನೀವು ತಿಂಗಳಿಗೆ ಒಂದ್ಸಲ ನೀವು ಪೈಸ್ಲೋಮೆಸಸ್ ಇಲ್ಲಾಂದ್ರೆ ಕ್ಲೋರೋಫೈಪಾಸ್, ಡೆಮಟೋಸ್ ಇವೆಲ್ಲ ತಿಂಗಳಿಗೆ ಒಂದ್ಸಲ ಬಿಟ್ರೆ ಈ ಸಮಸ್ಯೆಗಳನ್ನ ಬರೋದೇ ಚಾನ್ಸ್ ಇಲ್ಲ ನಿಮ್ಗೆಲ್ಲ. ಡ್ರಿಪ್ ಮುಖಾಂತರ ಬಿಡ್ಬೇಕು, ಇಲ್ಲಾಂದ್ರೆ ನೀವು ಕೆಲಸ ಮಾಡಿ ಸ್ವಲ್ಪ ಗುಂಡು ತರ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಗುಂಡಿ ಗುಂಡಿ ಮಾಡ್ಬೇಕು ಸುತ್ತಲೂ. ಅದನ್ನ ಇದು ಇತ್ತಲ್ಲ, ಈಗ ನೀವು ತಂದಿದ್ದು ಇಲ್ಲಿ ಸ್ವಲ್ಪ ಹಿಂಗೆ ತಕೊಂಡು ಹಾಕ್ಬೋದಾ? ಈ ತರ ಹಾಕೊಂಡು ಸುತ್ತಲೂ ಹಾಕೊಂಡ್ಬಿಟ್ಟು ಅದನ್ನ ನೀವು ಬ್ಯಾರಲ್ ಕಸ್ಕೊಂಡ್ಬಿಟ್ಟು ಹಾಕೊಂಡ್ರೆ ನಡೀತದೆ. ಬಡ್ಡಿ ಕಾಲ್ಕೊಂಡು ನಮ್ಮ ಕಪ್ಪಕ್ಕಾವ್ದ್ರೂ ಪರವಾಗಿಲ್ಲ, ಕಪ್ಪಕ್ಕಾಗಿದ್ರೆ ನೀರು ಜಾಸ್ತಿ ಆಗಿ ಕಪ್ಪಕ್ಕಾಗುತ್ತೆ, ಅದನ್ನು ತೊಂದರೆ ಇಲ್ಲ. ಈ ಗುಳ್ಳೆಗುಳ್ಳೆ ಬರಬಾರ್ದು, ಇಲ್ಲ ಈ ಗುಳ್ಳೆಗುಳ್ಳೆ ಬರ್ತಾ ಇದೆ ನೋಡಿ. ಇದು ನೋಡಿ ಈ ರೀತಿ ಬರಬಾರ್ದು ನೋಡಿ. ಇದು ಈ ಥರ ಗುಳ್ಳೆಗುಳ್ಳೆ ನೋಡಿ, ಈ ಥರ ಬಂದಿದೆ ನೋಡಿ. ಇಲ್ಲಿ ಈ ಥರ ಗುಳ್ಳೆಗುಳ್ಳೆ ಬರಬಾರ್ದು ಇಲ್ಲ. ಈ ಥರ ಬಂದರೆ ನೆಮಟೋಡ್ ಲಕ್ಷಣ ಇವು ದಪ್ಪಾಗಿ ಊದ್ಕೊಂಡ್ಬಿಡ್ತಾವೆ. ದಪ್ಪ ಊದ್ಕೊಂಡ್ಬಿಟ್ರೆ ಅವಾಗೆಲ್ಲ ಗಿಡ ಎಲ್ಲ ಹೋಗ್ಬಿಡ್ತಾವೆ. ಅದರಿಂದ ಸಾರಾಂಶವನ್ನು ಏನಿದೆಯಲ್ಲ ಅದೆಲ್ಲ ಹೇಳ್ಕೊಂಡ್ಬಿಡ್ತಾವೆ ಅದು. ಆಯಿತಾ, ಇಂಥ ಗಿಡಗಳು ನೋಡ್ಕೊಂಡು ನೀವು ನಾಟಿ ಮಾಡ್ಕೋಬೇಕಾಗತ್ತೆ. ಆಯಿತಾ, 4,700 4,700 ಗಿಡ ನಾಟಿ ಮಾಡಿದ್ದೀರಾ, ಅದರಲ್ಲಿ ಎಷ್ಟು ಹೋಗಿದಾವೆಲ್ಲ? ಒಂದು ಟೋಟಲಿ 250 250 ಗಿಡಗಳು ಹೋಗಿದ್ದಾವೆ. ಅದಕ್ಕೆ ಎಲ್ಲ ಇಷ್ಟೆಲ್ಲ ಮಾಡ್ಕೋಬಾರ್ದು. ಈಗ ನೋಡಿದ್ರಲ್ಲ ಅವ್ರದ್ದು ಹರೀಶ್ ಅವ್ರದ್ದು, ಹೌದು ಅಲ್ಲಿ ಹೋಗಿದ್ನವಲ್ಲ, ಎಷ್ಟು ಗಿಡ ಹೋಗಿದ್ರು ನೀವು? ಒಂದು 8 ಹೋಗಿದ್ದಾವೆ ಸರ್. 8 ಅಷ್ಟೇ ಹೋಗಿರೋದು ಸರ್. ಅದು ಮಾಮೂಲು ನಾರ್ಮಲ್ ಹೋಗೋದವೆಲ್ಲ. ಉಳ್ಕಿದ್ದೆಲ್ಲ ಚೆನ್ನಾಗಿದೆ, ಎಲ್ಲ ಬೇರೆಲ್ಲ ತೆಗೆದು ನೋಡಿದ್ದೀನಿ ಎಲ್ಲ. ಇವತ್ತೆಲ್ಲ ಎಲ್ಲ ತೆಗೆದು ನೋಡಿದ್ವಿಲ್ಲ, ಕ್ಲೀನಾಗಿ ನೀಟಾಗಿ ಎಲ್ಲ ಚೆನ್ನಾಗಿದ್ದಾವೆ ಗಿಡಗಳೆಲ್ಲ, ಫ್ರೆಶ್ ಆಗಿದೆ. ನೀವುಗಳು ಅಷ್ಟೇ, ಅದು ತಿಂಗಳಿಗೊಂದ್ಸಲ ಪ್ಲೇಸನ್ ಬಿಟ್ಕೊಂಡ್ರೆ ಈ ಥರ ಸಮಸ್ಯೆಗಳೇ ಆಗೋದಿಲ್ಲ ನಿಮಗೆ. ಈಗ ಇರೋದನ್ನು ತಡೆಗಟ್ಟಿಬಿಡುತ್ತೆ. ನಿಮ್ಮ ನೆಲದಲ್ಲಿ ಎರೆಹುಳು ಉತ್ಪತ್ತಾಗ್ತಾ ಇದೆ. ಎರೆಹುಳು ಇದ್ರೆ ಮಾತ್ರ ಗಿಡ ಚೆನ್ನಾಗಿ ಬರ್ತದೆ. ಈ ಕಾಂಪೋಸ್ಟ್ ಕಂಟಿನ್ಯೂ ವೀಕ್ಲಿ ಬಿಡ್ತಾ ಇದೆ. ಬಿಡ್ಬೇಕು, ಮಾಡ್ತದೆ ಚೆನ್ನಾಗಿರ್ತದೆ. ಅದಕ್ಕೆ ನೀವು ಕೆಮಿಕಲ್ ಹಾಕಿದ್ರೆ ಏನಾಗುತ್ತೆ, ಎರೆಹುಳು ಸಾಯ್ತಾವು. ಅದಕ್ಕೆ ಇವತ್ತು ಇವ್ರು ಕೊಟ್ಟಿದ್ನ, ಅದನ್ನ ಬೆಲ್ಲ ಹಾಕಿ 4 ಇಟ್ಟು ಮಾಡಿದ್ರೆ ಎರೆಹುಳು ಸಾಯಂಗಿಲ್ಲ. ಅದಕ್ಕೂ ನೆಮಟೋಡ್ರನ್ನ ಕಂಟ್ರೋಲ್ ಆಗುತ್ತೆ. ನೀವು ಕೊಟ್ಟಿದ್ರೆ ಅವ್ರಿಗೆಲ್ಲ ಕೊಟ್ಟಿದ್ದೀನಿ, ಅದೇ ಅದ್ರಲ್ಲಿ ಅದ್ರಲ್ಲಿ ಹಾಕಿದ್ರೆ ನಡೀತದೆ. ನಮ್ಗೆ ಎಷ್ಟಂತ ಸ್ವಲ್ಪ ಬರ್ಕೊಟ್ಟು ಸರ್? ಆಯ್ತು, ಅವರಲ್ಲಿ ಇದೆ ಬಿಡಿ, ನೀವು ಅದನ್ನ ನೋಡ್ಕೊಂಡು ಇದು ಮಾಡ್ಕೋಬೋದು. ನೀವು ಇಂಥ ಗಿಡಗಳಲ್ಲ ನೋಡಿ, ಯಾವ್ದು ಚಿಕ್ಕದಾಗ ಹಂಗ ಸರ್? ಸ್ವಲ್ಪ ಬನ್ನಿ ಈ ಕಡೆ, ಬನ್ನಿ ಬನ್ನಿ ಈ ಕಡೆ ಬನ್ನಿ ಫುಲ್ಲು ನೋಡಿ. ಈ ರೀತಿ ಆಗತ್ತೆ ನೋಡಿ, ಕಪ್ಪಾಗ್ಬಿಟ್ಟಿದಲ್ಲ. ಯಾವ್ದು ರೀತಿ ಗಿಡ ಅನ್ನೋದು ಶೈನಿಂಗ್ ಇಲ್ಲ, ಈ ತರ ಆಗುತ್ತೆ. ಬೇರೆ ಅನ್ನೋದು ಕರೆಕ್ಟ್ ಆಗಿದ್ರೆ ಈ ಗಿಡ ಅನ್ನೋದು ನೋಡಿ, ಈ ಗಿಡ ಹೇಗಿದೆ ಶೈನಿಂಗ್ ಇದು ತೋರಿಸ್ತೀವಿ. ಗಿಡ ಇದು ಗಿಡ ತೋರಿಸಿ, ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ, ಇದಂಗ್ ತೋರಿಸಿದ್ದೀನಿ. ಈ ರೀತಿ ಇರಬೇಕು ನೋಡಿ, ಈ ಕಡೆ ಬಂದು ತೋರಿಸಿದ್ದೀನಿ. ಈ ರೀತಿ ಇರಬೇಕು ನೋಡಿ ಗಿಡ, ಈ ರೀತಿ ಇದ್ರೆ ಚೆನ್ನಾಗಿರ್ತದೆ ಗಿಡ. ಅದು ಯಾವಾಗ ಹೆಲ್ದಿಗಿದೆ ಅಂತ ಗಿಡ ಅದು. ನೀವೆಲ್ಲ ಲೈನ್ ಚೆಕ್ ಮಾಡಿದ್ರಲ್ಲ, ಚೆಕ್ ಮಾಡಿ 70 95 ಗಿಡ ಸೆಕೆಂಡ್ ಮಡಿನಾಗ, ಥರ್ಡ್ ಮಡಿನಾಗ 70 ಗಿಡ ನೋಡಿ. ಇದು ಅಷ್ಟೇ ನೋಡಿ, ಅಲ್ಲ ತಿರ್ಬೇಕಂತ ನಿರ್ಧಾರ ಮಾಡಿಬಿಡು ಸರ್. ಈಗ ನಾನು ಅವಾಗ್ಲಿಂದ ಅವ್ರಿಗೆ ಅದೇ ಹೇಳಕತ್ತೀನಿ, ಹಿಂಗ್ ಅಂದ್ಬಿಟ್ರೆ ಗೊತ್ತಾಗತ್ತಾ ಸುಮ್ಮನೆ ಬಂದು ಕೈಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಇದೇ ಗಿಡ ತಗೊಳ್ಳೋಣ, ಇದು ಬರ್ತದೆ ನೋಡೋಣ. ಬರಂಗಿಲ್ಲ ಇದು, ಬರಂಗಿಲ್ಲ ಇದು, ಅಲ್ಲೇ ಎಷ್ಟು ಜಗ್ತಾ ಇದ್ದೀನಿ, ಬರಂಗಿಲ್ಲ ಇದು. ರೂಟ್ಸ್ ಇಟ್ಕೊಂಡಿದೆ, ರೂಟ್ ಸೆಟ್ ಆಗ್ಬಿಡ್ತದ ಅದು, ಬೇರೆ ಚೆನ್ನಾಗಿ ಹೋಗ್ತಾ ಇದೆ. ಇವೆಲ್ಲ ನೆಮಟೋಡ್ ಲಕ್ಷಣಗಳೆಲ್ಲ ಇವೆಲ್ಲ ಇವೆಲ್ಲ ನೋಡ್ಕೋಬೇಕಾಗುತ್ತೆ. ಈಗ ನಾವು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಕೊಂಡು ನಾವು ಮಾಡ್ಕೊಂಡ್ರೆ ಏನು ತೊಂದರೆ ಆಗುದಿಲ್ಲ, ನಮಗೆ ಸರ್ವೈವ್ ಆಗುತ್ತಲ್ಲ ಸರ್? ಆಗತ್ತಾಗತ್ತೆ, ತೊಂದರೆ ಇಲ್ಲ. ಈಗ ನಾವು ಚೇಂಜ್ ಮಾಡೋದು ಒಳ್ಳೇದಲ್ಲ, ಚೇಂಜ್ ಮಾಡ್ಬಿಡಿ ಅಂದ್ರೆ ಈ ಮಣ್ಣು ತೆಗಿಬೇಕು ನೀವು. ಯಾವುದು
ಈಗ ಏನ್ ಮುನಿದ್ರು ನೀವು ನಾಟಿ ಮಾಡಿದ್ರಲ್ಲ ಆ ಜಾಗ, ಆ ಜಾಗ ಇರೋ ಮಣ್ಣಂತ ಮಣ್ಣು ಎಲ್ಲ ಸೈಡ್ ಹಾಕ್ಬೇಕು, ಮೇಲಿರೋ ಮಣ್ಣು ಕೆಳಗಡೆ ಹಾಕೋಬೇಕು ನೀವು. ಅದೇ ಮಣ್ಣು ಹಾಕಬಾರ್ದು. ಇದು ನೆಮಟೋಡ್ ಅನ್ನೋದು ಕಣ್ಣು ಕಾಣಂಗಿಲ್ಲ, ಅದು ಮಣ್ಣಲ್ಲೇ ಸೇರ್ಕೊಂಡ್ ಬಿಟ್ಟಿರ್ತದ, ಅದು ಕಣ್ಣು ಕಾಣಂಗಿಲ್ಲ. ನೆಮಟೋಡ್ ಒಂದ್ಸಲ ಬೇರೆ ಬಂದ್ರೆ 30 ದಿವಸ ಇರ್ತದ, ಅದು 30 ದಿವಸ ಇದ್ದು ಆ ತಾನೇ ತಿರೋಗುತ್ತದ, ಎಕ್ಸ್ಪೈರ್ ಆಗ್ಬಿಡ್ತದ. ಮತ್ತೆ ಅದು ಒಳಗಡೆ ಇರೋ ಮಕ್ಕಳು ಮಾಡ್ತದೆ, ಮರಿ ಮಾಡಿ ಮಾಡ್ತದ, ಅದು ಮತ್ತೆ ತಾನೇ ತಾನು ಹುಟ್ಟುತ್ತದ, ಅದು ಹುಟ್ಟು ಮತ್ತೆ ಬೇರೆ ಕಡ್ದು ಬಿಡ್ತದ ಒಂದ್ ಸೈಡ್ ಇಂದ. ಮತ್ತೆ ಇದನ್ನ ನಾವು ಮಂತ್ಲಿ ಕಂಪಲ್ಸರಿ ಯೂಸ್ ಮಾಡಿದ್ರೆ ಅದು ಸರ್ವೇ ಆಗುತ್ತೆ, ಅದೆಲ್ಲ ಕರೆಕ್ಟ್ ಆಗುತ್ತೆ. ನೀವು ತಿಂಗಳಿಗೆ ಒಂದ್ಸಲ ಬಿಟ್ಕೊಂಡ್ರೆ ಯಾವುದೇ ತೊಂದರೆ ಆಗುತ್ತೆ. ಈ ಬೇರ್ ಅನ್ನೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ, ಬರ್ತಾ ಇದೆ ಬೇರು. ಒಂದ್ ಕಡೆಯಿಂದ ಈ ನೆಮಟೋಡ್ಗಳನ್ನೋದು ತಿನ್ಕೊಂಡ್ ಬರ್ತಾ ಇದೆ, ಒಂದ್ ಕಡೆ ಬೇರು ಚೆನ್ನಾಗಿ ಬರ್ತಾ ಇದೆ, ಒಂದ್ ಕಡೆ ಈ ನೆಮಟೋಡ್ ಲಕ್ಷಣಗಳನ್ನೋದು ತಿನ್ಕೊಂಡ್ ಬರ್ತಾ ಇದೆ. ಅಲ್ಲ ಅದು ನೋಡಿ, ಒಂದ್ ಕಡೆ ಬರ್ತಾ ಇದೆ, ಒಂದ್ ಕಡೆ ತಿನ್ಕೊಂಡ್ ಬರ್ತಾ ಇದೆ, ಎಲ್ಲ ಕಪ್ಪಗಾಗ್ತದೆ ನೋಡಿ, ಗುಳ್ಳೆ ಗುಳ್ಳೆ ಬಬಲ್ಸ್ ಎಲ್ಲ ಬರ್ತಾ ಇದೆ ನೋಡಿ, ಎಲ್ಲ ಅದನ್ನ ನೋಡಿ ನೋಡಿ ಈ ರೀತಿ ಆಗತ್ತೆ ನೋಡಿ. ಅದೇ ಗಿಡ ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ವಲ್ಲ ನೋಡಿ, ಈ ಗಿಡ ಚೆನ್ನಾಗಿರೋ ಗಿಡನೇ ಹಿಂಗ ಆಗ್ಬಿಡ್ತದೆ, ಇದ್ದಿಗಿದ್ದಂಗ ಆಗ್ಬಿಡ್ತದ. ಬಿಟ್ಟು ಚೆನ್ನಾಗಿತ್ತಲ್ಲ ಮೊದಲೆಲ್ಲ ನೋಡಿ, ನೋಡಿ ಯಾವುದೇ ರೀತಿ ನಿಮ್ಗೆ ನೋಡಿ ಮನೆ ಶಂಗಿಟ್ಕೋರಿ. ಇದು ಕ್ಲೈಮೇಟ್ ಸ್ವಲ್ಪ ಚೇಂಜ್, ಇದಕ್ಕೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಪ್ರಾಬ್ಲಮ್ ಇದೆ ನೋಡಿ ಸರ್. ಅದೇ ಯಾವ ನಾನು ನೆಮಟೋಡ್ ಅನ್ನ ತಿನ್ಬಿಟ್ಟಿರ್ತದ ಅಷ್ಟೇ, ಅದು ಇದೇ ಬೇರೆ ಸೇಮ್. ಇದು ಇದು ಒಂದು ವಿಲ್ಟ್ ಪ್ರಾಬ್ಲಮ್, ಇದು ಇದಕ್ಕೆ ನೀರು ಜಾಸ್ತಿ ಆಗಿದೆ. ಈಗ ಕೇಳಿದ್ರಲ್ಲ ನೀವು ಜೀಸ್ ಹೆಂಗೆ ಈ ರೀತಿ ಆಗತ್ತೆ ನೀರು ಜಾಸ್ತಿ ಆದರೆ, ಈ ಗಿಡ ಕಿತ್ತರೆ ಹೇಳ್ತೀನಿ ನಾನು, ಈ ಗಿಡ ಕಿತ್ತರೆ ಹೇಳ್ತೀನಿ, ಹ್ಞೂ ಕಿತ್ತರೆ ಹೇಳ್ತೀನಿ. ಹ್ಞೂ ನೋಡಿದ್ರಾ, ಇದು ವಿಲ್ಟ್ ಪ್ರಾಬ್ಲಮ್ ಅಂತಾರೆ ಇದಕ್ಕೆ, ಆಯಿತಾ. ಈ ಬೇರ್ ಅನ್ನೋದು ನೋಡಿ, ಇದು ಇಲ್ಲಿ ಕಟ್ಟಾಗ್ಬಿಟ್ಟಿದಲ್ಲ ಗೇರು ಬೇರು, ಇಲ್ಲಿ ಇಲ್ಲಿ ನೋಡಿದ್ದೀರಲ್ಲ ಇದು, ಇದು ಇದು ವಿಲ್ಟ್ ಪ್ರಾಬ್ಲಮ್. ಸ್ವಲ್ಪ ನೀರು ಹೆಚ್ಚಿಗೆ ಆಗ್ಬಿಡ್ತು ಏನಾಗುತ್ತೆ ಗೊತ್ತಾ, ತಪ್ಪಲ ಅನ್ನೋದು ಬಾಡ್ದಂಗೆ ಆಗ್ಬಿಡ್ತದೆ ಅದು, ಆ ಥರ ಇದು ವಿಲ್ಟ್ ಪ್ರಾಬ್ಲಮ್ ಅಂತಾರೆ. ಈಗ ನೋಡಿದ್ರೆ ನೀವು ಇದು ನೀರು ಜಾಸ್ತಿ ಆದರೆ ಹಿಂಗಾಗತ್ತೆ, ಅದನ್ನು ಇದಾಗ್ಬಿಡ್ತದೆ. ಹಾಂ ಆ ಥರ, ಆ ಥರ ಆಗತ್ತೆ ಅದನ್ನು, ಆ ಥರ ಆಗಿ ತಪ್ಪಲೆಲ್ಲ ತಾನು ತಾನು ಉದುರ್ಬಿಡ್ತದೆ. ಅದು ಹಾಕ್ಬೇಡ್ರಮ್ಮ, ತಡೀರಿ, ಏನು ಮಾಡಿಬಿಡ್ರಿ. ಇದಕ್ಕೆ ನೀರು ಚೆನ್ನಾಗಿದೆ, ಸ್ವಲ್ಪ ಡೌನ್ ಆಗ್ತಾಯಿದೆ ಇದು. ಆ ಬೇರೆ ತೆಗಿರಿ ಅಣ್ಣ, ಸ್ವಲ್ಪ ನೋಡೋಣ ಅದು, ಆ ಬೇರೆ ಹತ್ರ ಮಣ್ಣು ತೆಗಿರಿ, ಆ ಗಿಡಗಳು ಕೆಳ ಕೆಳಗಡೆ ಇಡ್ರಿ, ನೀವು ಕೈಯಲ್ಲಿ ಇಟ್ಕೊಬಿಡ್ರಿ, ತೆಗಿರಿ ಹೇಳ್ತೀನಿ. ಇದಕ್ಕೂ ಸ್ವಲ್ಪ ಸ್ಟಾರ್ಟ್ ಆಗಿದೆ, ಇದಕ್ಕೂ ತೆಗಿ ಹೇಳ್ತೀನಿ, ಕೆಳಗಡೆ ತೆಗಿರಿ, ಇನ್ನ ಇನ್ನೂ ಒಂಚೂರು ತೆಗಿರಿ, ಫುಲ್ ಬಡ್ಡಿ ಬಡ್ಡಿ ತೆಗಿರಿ ಬಿಡಿಲ್ಲ ಸುತ್ತಲ. ತೆಗಿರಿ ಹೇಳ್ತೀನಿ, ಹಾಂ ಬೇತವ್ರು ಹೇಳ್ತೀನಿ. ತಗೊಳ್ಳಿ, ಆ ಬೇರೆ ತಗೊಳ್ಳಿ, ನೋಡಿದ್ರ ಈ ಬೇರ್ ಅನ್ನೋದು ನೋಡಿದ್ರಲ್ಲ, ಅದು ಈ ಬೇರ್ ಅನ್ನೋದು ನೋಡಿ ಎಷ್ಟು ಲೈಟಾಗಿ ಸ್ಟಾರ್ಟ್ ಆಗಿಬಿಟ್ಟಿದೆ ಇದು, ಲೈಟಾಗಿ ಈ ವಿಲ್ಟ್ ಪ್ರಾಬ್ಲಮ್ ಮತ್ತು ಈ ನೆಮಟೋಡ್ ಅನ್ನೋದು ಸ್ವಲ್ಪ ಸ್ಟಾರ್ಟ್ ಆಗಿಬಿಟ್ಟಿದೆ ಇದು. ವಿಲ್ಟ್ ಅಂದರೆ ಸ್ವಲ್ಪ ನೀರು ಜಾಸ್ತಿ ಆದರೆ ವಿಲ್ಟ್ ಪ್ರಾಬ್ಲಮ್ ಬರ್ತದೆ, ಅದು ವಿಲ್ಟ್ ಸ್ವಲ್ಪ ಪ್ರಾಬ್ಲಮ್ ಬರ್ತದೆ. ಆಮೇಲೆ ಈ ಬೇರ್ ಅನ್ನೋದು ಸ್ವಲ್ಪ ಈ ನೆಮಟೋಡ್ಗಳ ಲಕ್ಷಣಗಳು ಸ್ಟಾರ್ಟ್ ಆಗಿದ್ದಾವೆ ಇದಕ್ಕೂ. ಹಾಂ ಮುಚ್ಚಿಬಿಡಿ ಅದನ್ನು. ಈ ನೆಮಟೋಡ್ ಲಕ್ಷಣಗಳು ಬಂದರೆ ಈ ಗಿಡ ಅನ್ನೋದು ಈ ರೀತಿ ಕಲರ್ ಆಗಿಬಿಡ್ತದೆ, ಅದು ವೈಟ್ ಟೈಪ್. ಹಾಂ ಈಗೇನು ಮೆಥಡ್ ಮಾಡಿದ್ರಲ್ಲ, ಇದು ಚೆಂಡು ಹೂವು ಹಾಕಿದ್ರಲ್ಲ ನೀವು, ಇದು ಚೆನ್ನಾಗಿದೆ. ಚೆಂಡು ಹೂವು ಅನ್ನೋದು ನಿಮ್ಗೆ ಮೋರ್ ದೆನ್ 40% ಕಂಟ್ರೋಲ್ ಮಾಡ್ತದೆ ನೆಮಟೋಡ್ ಅನ್ನೋದನ್ನು. ಈ ರೀತಿ ಚೆಂಡು ಹೂವು ಮತ್ತು ಮೆಷಿನ್ ಗಿಡ ಇಂಟ್ರಕ್ ಆಫ್ ಮಾಡಿದ್ರಲ್ಲ, ಜೊತೆಗೆ ಚೆನ್ನಾಗಿದೆ ಇತ್ತಲ್ಲ ಇದು. ಅದು ಸ್ಟಾರ್ಟಿಂಗೇ ಬಂದ್ಬಿಡ್ತದೆ, ಅದು ಪ್ಯಾಕೆಟಲ್ಲೇ ಬಂದ್ಬಿಡ್ತದೆ ನೆಮಟೋಡ್ ಅನ್ನೋದು. ಪ್ಯಾಕೆಟಲ್ಲಿ ಬಂದರೆ ಅದು ತಾನೇ ತಾನು ಉತ್ಪತ್ತಿ ಆಗುತ್ತೆ ಭೂಮಿಯಲ್ಲಿ, ಅದನ್ನು ಆಗ್ಬಿಡ್ತದೆ. ಅದು ಯಾವ್ದು ಅದಿರಲಿ, ಅದ್ರ ಸ್ವಲ್ಪ ಇದನ್ನ ಇದನ್ನ ಮಾಡಿ ಸ್ವಲ್ಪ ನೀವು. ಹ್ಞೂ ನೋಡಿ, ಆ ತೆಗಿ, ಆ ಗಿಡ ತೆಗ್ರಿ, ಏನಿಲ್ಲ ಬಿಡ್ರಿ, ಏನೂ ಇಲ್ಲ ಅಲ್ಲಿ ನೋಡಿದ್ರ ಆ ಥರ ಲಕ್ಷಣಗಳು ಬರ್ತವೆ. ಅಂದರೆ ಲಕ್ಷಗಟ್ಟಲೆ ಬಂಡವಾಳ ಹಾಕ್ತೀರಿ ನೀವು, ನುಕ್ಸಾನ ಮಾಡ್ಕೋಬಿಡ್ರಿ ಎಲ್ಲ, ನೀವು ಲಕ್ಷ ನುಕ್ಸಾನ ಮಾಡ್ಕೋಬಿಡ್ರಿ. ಯಾವತ್ತೂ ನೀವು ಯಾವ ರೀತಿ ನಾಟಿ ಮಾಡಬೇಕು ಅನ್ನೋದು ತಿಳಿಸ್ಕೊಂಬಿಡ್ರಿ ನೀವು. ಈ ರೀತಿ ಲಕ್ಷಣಗಳು ಬರ್ತವೆ ಗಿಡಕ್ಕೆಲ್ಲ.
ಇದನ್ನ ನಾಟಿ ಮಾಡ್ರಿ, ಬೇರು ಬಂದಿರೋದನ್ನ ಇದನ್ನ ನಾಟಿ ಮಾಡ್ಕೋಬೋದು ನೀವು. ಹಾಂ ಅದು ಮತ್ತು ಇದು ಎರಡು ಮಾಡ್ಕೋಬೋದು ನೀವು, ಆಯಿತಾ? ಹ್ಞೂ, ಯಾವತ್ತು ಬೇರು ಕರೆಕ್ಟಾಗಿದ್ದರೆ ನಿಮ್ಗೆ ಯಾವುದೇ ರೀತಿ ಫಲ ಅನ್ನೋದು ಅದು ಇದು ಚೆನ್ನಾಗಿ ಕೊಡ್ತದೆ, ಏಳುವರೆ ಎಲ್ಲ ಚೆನ್ನಾಗಿ ಕೊಡ್ತದೆ. ಜನಗಳು ಬರೀ ಇದನ್ನ ನೋಡ್ತಾರೆ, ಗಿಡ ಮೇಲೆ ನೋಡ್ತಾರೆ ಅಷ್ಟೇ, ಕೆಳಗಡೆ ನೋಡೋದಿಲ್ಲ ಯಾರು. ಹಾಂ, ಮನೆ ಕಟ್ಟುವಾಗ ಕೆಳಗಡೆ ನಾವು ಕರೆಕ್ಟಾಗಿ ಹಾಕಿದ್ರೆ ತಾನೇ ಮೇಲೆ ಮನೆ ನಿಂತಿರೋದು ನಮಗೆ ನೋಡಿ. ಇಲ್ಲ ಏನಿಲ್ಲ, ಹೇಳ್ತಾ ಅಲ್ವಾ, ಎಲ್ಲ ತಿನ್ಕೊಂಡ್ಬಿಟ್ಟಿದ್ದೆಲ್ಲ ಬೇರೆಲ್ಲ. ನಾನು ಆಗಲಿ ಯಾವ ಡೆವಲಪ್ಮೆಂಟ್ ಇಲ್ಲ, ಯಾವ ಹಿಂಗ ಡಲ್ ಆಗ್ಯಾವ ಇಂಥವೆಲ್ಲ ಲೈನ್ ಲೈನ್ ಅಡ್ಡಾಡಿ ನಾನು ಚೆಕ್ ಮಾಡಿದ್ದು ಈ ಮಡಲಿ 70. ಈ ಮಣ್ಣು ತೆಗೆದು ಬಿಡ್ರಿ, ಈ ಮಣ್ಣು ಒಟ್ಟೆ ಹಾಕಿಬಿಡ್ರಿ ನೀವು. ಈ ಮ್ಯಾಗಿರೋ ಮಣ್ಣು ಮಾತ್ರ ಕೆಳಗಡೆ ಹಾಕಬೇಕು. ಆ ಮಣ್ಣಲ್ಲಿ ಪುಡಿ ಮಿಕ್ಸ್ ಮಾಡ್ಕೊಂಡ್ರಿ ನೀವು. ಈ ಒಳಗಿನ ಮಣ್ಣು ತಕ್ಕೊಂಡು ಹೊರಗಿಂದ ಅಂದ್ರೆ ನೀವು ಮಣ್ಣು ಏನಿದೆಲ್ಲ ಆ ಮಣ್ಣಲ್ಲಿ ನೀವು ಏನ್ ಮಾಡ್ತಿರಲ್ಲ ಆ ಮಣ್ಣಲ್ಲಿ ಇದನ್ನ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ. ಟೈಕೋಡರ್ಮಾ ಸುಡೋಮೋನ ಪಾಯ್ಸ್ಲೋ ಮೆಸಸ್ ಮಿಕ್ಸ್ ಮಾಡ್ಕೊಂಡು ಹಾಕ್ರಿ ಬಡ್ಡಿಗೆ ಅದನ್ನ. ಅದಿಲ್ಲ ಅಂದ್ರೆ ಟೈಕೋಡರ್ಮಾ ಹಾಕಿದ್ರೆ ನಡೀತದೆ ನೀವು, ಆಯ್ತಾ? ಅದೆಲ್ಲ ಬಿಡ್ತಾ ಇರ್ಬೇಕು ಅವಾಗ ಅವಾಗ. ನೀವು ಲಿಕ್ವಿಡ್ ಇದೆ, ಪೌಡರ್ ಇದೆ. ಇವರು ಅಷ್ಟೇ ಗಿಡದಿಂದ ಗಿಡಕ್ಕೆ 6 ಫುಟ್ ಸಾಲಿನ ಸಾಲಿಗೆ 7 ಫುಟ್ ಮಾಡಿದಾರಲ್ಲ ಗಿಡದ. ಹಾಂ ನೋಡಿ, ಮೂರುವರೆ ತಿಂಗಳಾಯ್ತು ಪ್ಲಾಂಟೇಶನ್ ಮಾಡಿ ನೀವು. 70 ಡೇಸ್ ಆಗಿದೆ. ಎಕ್ಸಾಕ್ಟ್ 70 ಡೇಸ್ ಅಂತಂದ್ರೆ 2.5 ತಿಂಗಳಾಗಿದೆ. 2.5 ತಿಂಗಳಾಗಿದೆ. ಹ್ಞೂ, ನೀವು ಭಾಳ ಮುಚ್ಚಿಬಿಟ್ಟಿದ್ರ, ಇವ್ರ್ತಾರ ಹರಿಸ್ತಾರ ಗಿಡಗಳು ತುಂಬ ಮುಚ್ಚಿದ್ರೆ ಕೆಳಗಡೆ. ನೀವು ಇಷ್ಟೆಲ್ಲ ಮುಚ್ಚಬಾರ್ದು ನೀವೆಲ್ಲ. ಹಾಂ, ಆ ಮೇಲೆ ಮಾತ್ರ ಕುಂಡಿರ್ಬೇಕು ಅಷ್ಟೇ, ಅದನ್ನ ಜಾಸ್ತಿ ಮುಚ್ಚಬಾರ್ದು. ಇದನ್ನ ನೀವು ನೀವು 6 ತಿಂಗಳ ಮತ್ತೆ 6 ತಿಂಗಳ ಆದ್ಮೇಲೆ ಸ್ವಲ್ಪ ಅದನ್ನ ಮಣ್ಣು ತಳ್ಳ್ರಿ ಆ ಕಡೆ ಈ ಕಡೆ ಬದುಗಳ ತರ ಮಾಡ್ರಿ ನೀವು. ಹೌದು, ಹಾಂ ಆ ಥರ ಮಾಡಿದ್ರೆ ಅವಾಗ ನಡೀತದೆ. ಇವಾಗ ನಿಮ್ಗೆ ಸ್ಟೆಮ್ ಬರಬೇಕಂದ್ರೆ ಅಷ್ಟು ಮುಚ್ಚಬಾರ್ದು ಗಿಡನ ನೋಡು. ಇವೆಲ್ಲ ಬ್ರ್ಯಾಂಚಸ್ ಏನಿದಾವಲ್ಲ ಇವೆಲ್ಲ ಕಟ್ ಮಾಡ್ಕೊ. ಮೇಲೆ ಏನಿದೆಲ್ಲ ಇಷ್ಟು ಇಷ್ಟು ಉದ್ದ ಬಂದಿದ್ದಲ್ಲ, ಒಂದು 6 ಎಲೆ 6 ತಪ್ಪಲ ಇಷ್ಟು ಇಲ್ಲಿ ಕಟ್ ಮಾಡ್ಕೋಬೇಕು ನೀವು. ಇದು ಇಲ್ಲಿ ಕಟ್ ಮಾಡ್ಕೊಂಡು ಮತ್ತೆ ಸೈಡ್ ಬ್ರ್ಯಾಂಚ್ ಕೆಳಗಡೆ ನೋಡಿ, ಇವೆಲ್ಲ ಕಟ್ ಮಾಡ್ಬೇಕಲ್ಲ. ಹಾಂ, ಅಲ್ಲಿ ಕಟ್ ಮಾಡ್ಬಿಟ್ಟಿ ನೀವು. ಈಗ ಗಿಡ ಕೊಟ್ಟಿಯವ್ರನ್ನ ಕರ್ಸಿದ್ರಿ ನೀವು ಇಲ್ಲಿ, ಅವ್ರು ಏನಂದ್ರು? ಅಷ್ಟೇ, ಗ್ಲೋರಿಫೈರಿ ಫಸ್ಟ್ ಇದು ಕೊಡ್ರಿ ಅಂತ ಹೇಳಿದ್ರು. ಹಾಂ, ಹಾಂ, ಉಳಿದಿದ್ದು ಬೇರೆ. ಈಗ ನಮ್ಮ ಥರ ನೆಮಟೋಡ್ ನೋಡಿ ಅಂತ ಏನು ಹೇಳಿಲ್ಲ ಅವ್ರಿಗೆ. ನನಗೆ ಕ್ಲಿಯರ್ ಕಟ್ ಈಗ ನಿಮ್ಮಂಗೆ ಎಕ್ಸ್ಪ್ಲೇನ್ ನಮ್ಮಂಗೆ ಹೇಳಿಲ್ಲ ಅವ್ರು. ನಿಮಗೆ ಗಿಡ ತೆಗೆದು ಈ ಬ್ಲ್ಯಾಕ್ ಬೇರಿಂಗ್ ಬಂದಿದೆ, ಇದು ಇದು ಆಲ್ಮೋಸ್ಟ್ ಸ್ವಲ್ಪ ಅಟ್ಯಾಕ್ ಆಗುತ್ತೆ. ಇದನ್ನ ನೀವು ಇನ್ ಇದನ್ನ ಸ್ಪ್ರೇ ಮಾಡಿದ್ರೆ ಇನ್ ಕಂಟ್ರೋಲ್ ಅಲ್ಲಿ ನೀವು ತಗೋಬಹುದು ಅಂತ ನೀವೇನು ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಯಾವುದು ಇಂಥದ್ದು ಎಕ್ಸ್ಪ್ಲೇನ್ ಮಾಡಿಲ್ಲ. ಬರೀ ಸುಮ್ಮನೆ ಬಂದು ಕ್ಲೋರಿಫೈ ಬಿಟ್ಬಿಟ್ಟು ನೋಡಿದ್ರು ನೋಡಿದ್ರು ಒಂದು ಎರಡು ಕಡೆ ಹಿಂಗ ತೆಗೆದ್ರು, ಸೇಮ್ ಆಸ್ ಇಟ್ ಈಸ್ ನಿಮ್ಮಂಗ ತೆಗೆದ್ರು, ಸೇಮ್ ಇದೇ ಟೈಪ್ ಬಂತು. ಯಾವುದು ನೀವು ತೆಗೆದಾಗ ಹೆಂಗ್ ಬಂತಲ್ಲ ನೀವ್ ಹಂಗ ಎಕ್ಸ್ಪ್ರೆಸ್ ಮಾಡಿ ನನಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಮ್ಗೆ ಅರ್ಥ ಆಯ್ತು. ಈಗ ಅವರು ಆ ಟೈಪ್ ಎಕ್ಸ್ಪ್ಲೇನ್ ಮಾಡಿಲ್ಲ. ನೀವು ಇದಕ್ಕ ಕ್ಲೋರಿಫೈರಿ ಫಾಸ್ ಸ್ಪ್ರೇಯಿಂಗ್ ಮಾಡಿ ಡ್ರಿಪ್ ಅಲ್ಲಿ ಕೊಡಿ, ನಿಮ್ಗೆ ಸರ್ವೆ ಆಗತ್ತ ಅಂತ ಹೇಳಿ. ಕೆಲವು ಹೆಣ್ಮಕ್ಳು ಒಳಗೆ ತೆಗ್ರಿ, ಇನ್ನೂ ಒಂಚೂರು ತೆಗ್ರಿ, ಇನ್ನ ಕೆಳಗಡೆ ಐತೆ ಬೇರೆ, ಇನ್ನ ತೆಗಿಬೇಕು ಇನ್ನ ಸ್ವಲ್ಪ ನೋಡ್ದ ಹೆಂಗ್ ಬಗ್ತಾ ಇದೆ ಗಿಡ. ಅದು ರೂಟ್ ಅನ್ನೋದು ಕೆಳಗಡೆ ಇಲ್ಲ, ಮೇಲೆ ಮಾತ್ರ ಸ್ಟಾರ್ಟ್ ಆಗ್ತಾ ಇದೆ. ಕೆಳಗಿನಿಂದ ಎಲ್ಲ ಡೌನ್ ಆಗ್ಬಿಡ್ತಾ ಇದೆ, ಆಯ್ತಾ? ಹ್ಮ್, ಇದು ನೋಡ್ಕೋಬೇಕು ನೀವೆಲ್ಲ ಕರೆಕ್ಟ್ ಆಗಿ. ಈ ಭಾಗದಲ್ಲೆಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು. ಫಸ್ಟ್ ಮಾಡಲ್ಲಿ 70, ಸೆಕೆಂಡ್ ಮಾಡಿ 95 ನೋಡಿ, ಇದೆಲ್ಲ ಫುಲ್ ನೆಮಟ ನೋಡಿ, ಗುಳ ಗುಳ ಕನಸ ಇದ್ರು ನಿಮ್ಗೆ. ಅದು ಇಲ್ಲಿದ್ರು ನೋಡಿ, ಗಂಟ್ಲದ ನೋಡಿ, ಇವೆಲ್ಲ ಮೋಡ ಇದೆ, ಸರಿ ಕಾಣಿಸ್ತಾ ಇಲ್ಲ. ಅದು ತೆಗೆದ್ಬಿಟ್ಟು ಮಣ್ಣೆಲ್ಲ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಅಷ್ಟೇ, ಅದಲ್ಲ ಅಷ್ಟೇ. ಹಾ, ಈ ಭಾಗದಲ್ಲಿ ಬಹಳ ಹೋಗಿದ್ದಾವಲ್ಲ. ಸಸಿ ಕೊಟ್ಟಾರಲ್ಲ ಅವ್ರಲಿಂದಾನೇ ಪ್ರಾಬ್ಲಮ್ ಬಂದಂಗಲ್ಲ, ಆ ಮಣ್ಣಲ್ಲೇ ಪ್ರಾಬ್ಲಮ್ ಬರ್ತದೆ. ಅದು ಈಗ ಮಣ್ಣು ಏನು ಅವ್ರ ನರ್ಸರಿಯಲ್ಲಿ ಏನು ಮಣ್ಣು ತಯಾರಿ ಮಾಡ್ತಾರಲ್ಲ, ಆ ಮಣ್ಣಲ್ಲಿ ಟೈಕೋಟರ್ಮಾ ಸುಡೋಮೋನ ಪೈಸ್ಲಾಮೆಸ್ ಮಿಕ್ಸ್ ಮಾಡಿ ಅವ್ರು ಗಿಡಗಳನ್ನ ತಯಾರಿ ಮಾಡಬೇಕು. ಅದನ್ನು
ಆ ತರ ಮಾಡ್ತಾರೆ. ಈಗ ನೋಡ್ರಿ, ಕೆಲವರು 20 ರೂಪಾಯಿ 30 ರೂಪಾಯಿಗೆ ಗಿಡಗಳು ಕೊಡ್ತಾರೆ. ಜನಗಳು ನಮ್ಮ ರೈತರು ಏನ್ ಮಾಡ್ತಾರೆ ಗೊತ್ತಾ, ಎಲ್ಲಿ 10 ರೂಪಾಯಿ ಕಡಿಮೆ ಆಗುತ್ತೆ ಅಲ್ಲಿ ತಗೊಂಬಂದ್ಬಿಡ್ತಾರೆ ಅದನ್ನ. ಅದಕ್ಕೆಲ್ಲ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ತೋರಿಸ್ತೇನಲ್ಲ, ನೆಮಟೋಡ್ಗಳು ಯಾವ ರೀತಿ ಬರ್ತದೆ, ಏನು ಯಾವ ರೀತಿ ಬರ್ತದೆ ಅಂತ ನಾನು ತೋರಿಸೋದೆಲ್ಲ. ಕೊಟ್ಮೇಲೆ ಗೈಡ್ ಬೇಕಲ್ಲ, 20 ಇಯರ್ಸ್ 25 ಇಯರ್ಸ್ 30 ಇಯರ್ಸ್ ಮಾಡೋ ರೈತನೇ ನಿಮ್ಮಂತವ್ರ ಕಡೆ ಬಂದು ಗೈಡ್ ಕೇಳ್ತಾರ ಅವ್ರು. ಹೌದೌದು, ತುಂಬಾ ಜನ ಬೆಂಗಳೂರಿಂದ ಬಂದು, ನಾನು ಒಂದ್ಸಲ ಮನೆ ಹತ್ರ ಇದ್ದು ನರ್ಸರಿ ಹತ್ರ ಇದ್ದೀನಿ ಅಂತಂದ್ರೆ ತುಂಬಾ ಜನ ಬಂದು ನನ್ನ ಕಡೆ ಬಂದು ಇದ್ ಬರ್ತಾರೆ, ಫಾರಿನ್ ಇಂದ ಬರ್ತಾರೆ ಗೈಡ್ ತಗೊಳಕ್ಕೆ ನನ್ನ ಕಡೆಯಿಂದ. ಮತ್ತು ತುಂಬ ಜನ ನಾನು ಮಾಡಿಸಿರೋ ಪ್ಲ್ಯಾಂಟೇಷನ್ಗಳ ಬಂದು ನೋಡ್ತಾರೆ, ಅದು ಯಾವ ರೀತಿ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ಮೈನು ಗೈಡೆನ್ಸ್ ಅನ್ನೋದು ಮುಖ್ಯ. ನಾವಿಲ್ಲಿ ನರ್ಸರಿ ಕೂತ್ಕೊಂಡು ದಿನ 100,000 ವ್ಯಾಪಾರ ಆಗುತ್ತೆ, ನಾನು ಯಾಕೆಲ್ಲ ಇಷ್ಟು ತಿರುಗಾಡೋದಿಲ್ಲ. ಈಗ ಇಷ್ಟು ನಾವು ಏನು ಮೇಂಟೆನೆನ್ಸ್ ಕಡಿಮೆ ಮಾಡಿದ್ದೀವಿ ಸರ್, ಇದರಲ್ಲಿ ಮೇಂಟೆನೆನ್ಸ್ ಎಲ್ಲ ಕರೆಕ್ಟಾಗಿ ಮಾಡಿದ್ದೀವಿ. ಎವ್ರಿ ವೀಕ್ ಆನ್ ಡ್ರಿಪ್ನಲ್ಲಿ ಡಿಕಾಂಪೋಸ್ ಕೊಡ್ತೀವಿ, ಸ್ಪ್ರೇಯಿಂಗ್ ಡಿಕಾಂಪೋಸ್, ನೀಮ್ ಸ್ಪ್ರೇಯಿಂಗ್ ಮಾಡ್ತೀವಿ ಕಂಟಿನ್ಯೂ ಎವ್ರಿ ವೀಕ್. ಪ್ರಾಬ್ಲಮ್ ಬರೋದು ನರ್ಸರಿ ಕಡೆಯಿಂದನ ಮಣ್ಣಲ್ಲಿ, ಅವ್ರು ಏನು ಮಣ್ಣಲ್ಲಿ ಇದಕ್ಕೆ. ಅದಕ್ಕೆಲ್ಲ ನಾವು ಈಗ ವರ್ಮಿ ಕ್ಲೇಟಲ್ಲಿ ಮಾಡ್ತಾ ಇರೋದು, ಏಕಲಿ ಜಾಸ್ತಿ ಗಿಡ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ವರ್ಮಿ ಕ್ಲೇಟಲ್ ಮುಖಾಂತರ ಮಾಡ್ತೀನಿ ನಾನು. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಕೆಲವೊಂದ್ಸಲ ಗಿಡಗಳು ಸ್ವಲ್ಪ ಸ್ಟಾಕ್ ಆದರೆ ಏನು ಮಾಡ್ತೀನಿ ಗೊತ್ತಾ, ನಾನು ಟೈಕೋಡರ್ಮ ಸುಡೋ ಮಾಡೋ ಪೈಸ್ಲ ಮ್ಯಾಚಸ್ಸನ್ನು ಮಣ್ಣಲ್ಲಿ ಕಲಿಸ್ಬಿಟ್ಟು ಆ ವರ್ಮಿ ಕ್ಲೇಟ್ ಮೇಲೇ ಸ್ವಲ್ಪ ಮಣ್ಣು ಹಾಕ್ಸ್ತೀನಿ ನಾನು. ಯಾಕಂದರೆ ರೈತರು ತೊಗೊಂಡೋದ್ರು ಅವ್ರ ನೆಲದಲ್ಲಿ ನೆಮಟೋಡ್ ಇದ್ರೆ ಇದನ್ನು ಕಂಟ್ರೋಲ್ ಮಾಡ್ತದೆ ಅದನ್ನು. ಆ ನೀವು ಹೊರಗೆ ತೊಗೊಂಬರ್ತಾ ಅನಿಸಿರಲಿಲ್ಲ, ಅದನ್ನು ನೆಮಟೋಡ್ ಬಂದರೆ ಮತ್ತು ನಿಮ್ಮ ಭೂಮಿಗೆಲ್ಲ ನೆಮಟೋಡ್ ಆಗ್ಬಿಡ್ತದೆ ಆಮೇಲೆ ಅದನ್ನು, ಅದನ್ನು ಕರೆಕ್ಟಾಗಿ ತೊಗೋಬೇಕು ಅದನ್ನು. ಅದು ಅದಕ್ಕೆಲ್ಲ ಈಗ ನರ್ಸರಿ ನಾವು ಮಣ್ಣಲ್ಲಿ ಮಾಡುವಾಗ ಅದನ್ನ ತರ ಮಿಕ್ಸ್ ಮಾಡ್ತೀವಿ ನಾವು, ಡೈಕೋಡರ್ಮ ಸುಡೋಮೊನೊಪಾಸ್ ಪೈಸ್ಲಾಮೆಸಸ್ ಮಣ್ಣಲ್ಲಿ ಮಿಕ್ಸ್ ಮಾಡಿನ ಗಿಡಗಳು ತಯಾರಿ ಮಾಡ್ತೀವಿ ಅದನ್ನ. ಬಿಫೋರೇ ಮಾಡ್ತೀನಿ ನಾನು, ಬರಬಾರ್ದು ಅಂತ ಅದನ್ನ. ಯಾಕಂದ್ರೆ ಈಗ ವಾತಾವರಣ ಚೇಂಜ್ ಆಗ್ಬಿಟ್ಟಿದೆ, ನೆಲಗಳೆಲ್ಲ ಕೆಮಿಕಲ್ ಹಾಕಿ ಉಗಿದೆಲ್ಲ ಹಾಲು ಮಾಡ್ಬಿಟ್ಟಿದ್ರೆ, ಯಾವುದೇ ನಾವು ಹೊಸ ಬೆಳೆ ಮಾಡ್ಕೊಂಡ್ರು ಎಲ್ಲ ಹಾಳಾಗ್ಬಿಡ್ತವೆ ಅಲ್ಲ. ನಮ್ಗೆ ಇಳುವರ ಬರ್ತಾ ಇಲ್ಲ, ಅವ್ರಿಗೆ ಇಳುವರ ಚೆನ್ನಾಗಿ ಬಂದಿದೆ ಅಂತಂದ್ರೆ ಡಿಪೆಂಡ್ ಆನ್ ಯುವರ್ ಲ್ಯಾಂಡ್ ಅಂಡ್ ನರ್ಸರಿ. ನರ್ಸರಿಲಿ ಯಾವ ತಯಾರಿ ಮಾಡ್ತಾರಲ್ಲ ಅದನ್ನ ನೋಡ್ಕೋಬೇಕು ಕರೆಕ್ಟಾಗಿ ನೀವೆಲ್ಲ. ಈಗ ಇಲ್ಲ ಅಲ್ರಿ, ಈಗ ಹರೀಶ್ ಅವ್ರು ಹೇಳ್ದ ನನಗೆ ಸರ್ ಗಿಡ ಇಲ್ಲ, ಅವರು ಹೇಳಿದ್ರು ನನಗೆ, ನನಗೆ ಬಂದಿರೋ ಕಾರಣ ಏನಂತಂದ್ರೆ ಇಲ್ಲಿ ಗಿಡಗಳು ಸತ್ತೋಗ್ತಾ ಇದೆ, ನಮ್ಮ ಕಡೆ ತಗೊಳ್ಳಿ ಬೇರೆಯವ್ರ ಕಡೆ ತಗೊಳ್ಳಿ, ನಿಮಗೂ ಇಲ್ಲಿ ಬಂದಿದ್ದು ಬರೀ 4 ಕಿಲೋಮೀಟರ್ ಅಷ್ಟೇ ಅವ್ರ ತೋಟದಿಂದ ನಿಮಗೆ. ಏನಕ್ಕೆ ಬಂದಿದ್ದಲ್ಲಿ ಯಾರೇ ಆಗಲಿ ಪಾಪ, ಅವ್ರು ರೈತರು ಲಾಸ್ ಆಗಬಾರ್ದು, ಉದ್ಯೋಗಕ್ಕೋಸ್ಕರ ಇಷ್ಟು ಬಂದಿರೋದು ನಾನು. ಅದಕ್ಕೋಸ್ಕರ ನಾನು ಸರ್ ಈ ಥರ ಒಂದು ಇಷ್ಟು 150-200 ಗಿಡ ಹೋಗಿದ್ದಾವೆ ಅಂತ ಅದಕ್ಕೋಸ್ಕರ ನಾನು ಆಗಲಿ ಬಿಟ್ಟು 4 ಕಿಲೋಮೀಟರ್ ಆಗಲಿ ಅಂತ ಬಂದಿರೋದು ನಾನು. ಅದು ಭಾಳ ಒಳ್ಳೆ ಸರ್ ಆಯ್ತು.